ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ರಾಜಸೂಯ ಯಾಗದಲ್ಲಿ ಧರ್ಮರಾಜನಿಗೆ ನಾನಾ ದೇಶದ ರಾಜರು ತಂದುಕೊಟ್ಟ ಕಾಣಿಕೆಗಳನ್ನು ಕುರಿತು ದುರ್ಯೋಧನನು ತಂದೆಗೆ ವಿವರಿಸಿದುದು ಎಂಬ 78ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನನು ತಂದೆಯಾದ ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಜನಕ, ಅಲ್ಲಿ ಪಾಂಡವರಿಗೆ ಅನೇಕ ರಾಜರು ತಂದುಕೊಟ್ಟ ಮುಖ್ಯ ವಸ್ತುಗಳಲ್ಲಿ ನಾನು ನೋಡಿದ ಕೆಲವನ್ನು ಮಾತ್ರ ತಿಳಿಸುವೆನು, ಕೇಳು. ನಮ್ಮ ಶತ್ರುಗಳ ಐಶ್ವರ್ಯವನ್ನು ನೋಡಿದಾಗಲೇ ನನ್ನ ಮನಸ್ಸು ಕಲಗಿ ನನ್ನನ್ನು ನಾನೇ ತಿಳಿಯದಂತಾದೆನು. ಅಲ್ಲಿ ನಾನು ನೋಡಿ ಬಂದುದನ್ನು ಹೇಳುವುದಕ್ಕೂ ನನಗೆ ತೋರುವುದಿಲ್ಲ. ಆದರೂ ಮುಖ್ಯವಾದ ಕೆಲವನ್ನು ಹೇಳುವೆನು. ಅಲ್ಲಿ ಗಣಿಗಳಿಂದ ತೆಗೆದ ರತ್ನಾದಿಗಳಿಗೂ ಬೆಳ್ಳಿಯಿಂದ ಬಂದ ವಸ್ತುಗಳಿಗೂ ಮಿತಿಯೇ ಇಲ್ಲ. ಇಲಿ, ಹೆಗ್ಗಣ, ಬೆಕ್ಕು ಮುಂತಾದವುಗಳ ಚರ್ಮದಿಂದಲೂ ಕುರಿಯ ತುಪ್ಪಟದಿಂದಲೂ ಮಾಡಲ್ಪಟ್ಟು ಚಿನ್ನದ ಸರಿಗೆಗಳಿಂದ ಅಲಂಕರಿಸಲ್ಪಟ್ಟ ಮೇಲು ವಸ್ತ್ರಗಳನ್ನು, ಚರ್ಮ ವಸ್ತ್ರಗಳನ್ನು ಕಾಂಭೋಜರಾಜನು ಅನೇಕವಾಗಿ ತಂದುಕೊಟ್ಟನು. ಗುಬ್ಬಚ್ಚಿಗಳಂತೆ ಚಿತ್ರವರ್ಣವುಳ್ಳ ಮತ್ತು ಗಿಳಿಯ ಮೂಗಿನಂತೆ ಕೆಂಪು ಬಣ್ಣವುಳ್ಳ 300 ಕುದುರೆಗಳನ್ನು ತ್ರಿಗರ್ತ ದೇಶದವರು ತಂದುಕೊಟ್ಟರು. ಕ್ಲೇಶ್ಮಾತಕ ಬನ್ನಿ ಇವುಗಳ ಕಾಯಗಳನ್ನೇ ತಿಂದು ಚೆನ್ನಾಗಿ ಕೊಬ್ಬಿ ಬೆಳೆದ ಒಂಟೆಗಳನ್ನು, ಹೆಣ್ಣು ಕುದುರೆಗಳನ್ನು ತ್ರಿಗರ್ತ ರಾಜರು ಅನೇಕವಾಗಿ ತಂದುಕೊಟ್ಟರು. ಗೊಲ್ಲ ಜಾತಿಯವರು, ಅವರ ಕಡೆಯವರು 4 ಕಾಲುಗಳುಳ್ಳ ಅನೇಕ ಪ್ರಾಣಿಗಳನ್ನು ತಂದರು. ವಸಾತಿಗಳೆಂಬ ಜಾತಿಯವರು ಒಂದು ವಿವಿಧ ವಿಚಿತ್ರ ದ್ರವ್ಯಗಳನ್ನು ತಂದು ಆ ಧರ್ಮರಾಜನ ಬಾಗಿಲಲ್ಲಿ ಅವನಿಗೆ ಕೊಡುವುದಕ್ಕಾಗಿ ಸಮಯವನ್ನು ನಿರೀಕ್ಷಿಸುತ್ತಿದ್ದರು. ತ್ರಿಕರ್ವ ದೇಶದ ರಾಜನು ತನ್ನ ಬಂಧುಗಳೊಡನೆ ಅತ್ಯುತ್ಸಾಹದಿಂದ ಬಂಗಾರದ ಕಮಂಡಲುಗಳನ್ನು, ಸುವರ್ಣ ನಾಣ್ಯಗಳನ್ನು, ಚಿನ್ನದ ಗಟ್ಟಿಗಳನ್ನು ಧರ್ಮರಾಜನಿಗೆ ತಂದೊಪ್ಪಿಸಿದನು. ಪುಳಿಂಗನೆಂಬ ಬ್ರಾಹ್ಮಣನು ಒಂದು ಶಂಖವನ್ನು ತಂದುಕೊಡಲು ಸಹೋದರರೆಲ್ಲರೂ ಅದನ್ನು ಅರ್ಜುನನಿಗೆ ಕೊಟ್ಟರು. ಆ ಶಂಖವು 100 ವರಹಗಳ ಬಂಗಾರದಿಂದ ಚಿತ್ರಿತವಾಗಿ ತೇಜಸ್ಸಿನಿಂದ ಜ್ವಲಿಸುವಂತಿತ್ತು. ಅದು ವಿಶ್ವಕರ್ಮನ ಕೈಯಿಂದಲೇ ಪೂಜಿತವಾದುದು. ಧರ್ಮರಾಜನು ಅದನ್ನು ಕಂಡೊಡನೆ ಹಲವು ಸಾರಿ ನಮಸ್ಕರಿಸಿ ಕೈಗೆತ್ತಿಕೊಂಡನು. ಬಾಯಿಂದ ಊದುವುದಕ್ಕೂ ಮೊದಲೇ ಅದು ಗರ್ಜಿಸುವುದು. ಅರ್ಜುನನು ಅದನ್ನು ತೆಗೆದು ಊದಿದೊಡನೆ ಅಲ್ಲಿದ್ದ ರಾಜರೆಲ್ಲ ತಬ್ಬಿಬ್ಬಾದರು. ಧೃಷ್ಟದ್ಯುಮ್ನನು, ಪಂಚ ಪಾಂಡವರು, ಸಾತ್ಯಕಿ, ಕೃಷ್ಣನು, ಈ 8 ಮಂದಿ ಹೊರತು ಮಿಕ್ಕ ರಾಜರೊಡನೆ ನಾನು ಮೂರ್ಛಿತನಾದನು. ಆ 8 ಮಂದಿಯು ನನ್ನನ್ನು ನೋಡಿ ನಕ್ಕರು. ಆಮೇಲೆ ಅರ್ಜುನನು ಸುವರ್ಣ ಶೃಂಗವುಳ್ಳ 500 ಎತ್ತುಗಳನ್ನು ಆ ಕುಳಿಂದನೆಂಬ ಬ್ರಾಹ್ಮಣನಿಗೆ ಪಾರಿತೋಷಕವಾಗಿ ಕೊಟ್ಟನು. ಸುಮುಖವೆಂಬ ರಾಜನು ಧರ್ಮರಾಜನಿಗಾಗಿ ಮುಖ್ಯವಾದ ಉಪಹಾರಗಳನ್ನು ಕಳುಹಿಸಿದನು. ಗೋವಿಂದನು ವಿವಿಧ ವಸ್ತ್ರಗಳನ್ನು, ಬಂಗಾರದ ನಾಣ್ಯಗಳನ್ನು ಕಳುಹಿಸಿದನು. ಕಾಶ್ಮೀರ ರಾಜನು ಶುದ್ಧವಾಗಿಯೂ ಮಧುರವಾಗಿಯೂ ಇರುವ ದ್ರಾಕ್ಷಾರಸದ ಮಧುವನ್ನು ಕಳುಹಿಸಿಕೊಟ್ಟನು. ಯವನರು ಪರ್ವತ ಪ್ರದೇಶಗಳಲ್ಲಿ ಹುಟ್ಟಿದ ಮನೋವೇಗವುಳ್ಳ ಕುದುರೆಗಳನ್ನು, ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ತಂದಿತ್ತರು. ಆ ರತ್ನ ಕಂಬಳಿಗಳು ಎಷ್ಟು ಅಂದವಾಗಿ, ತೆಳುವಾಗಿ, ಹೊಸ ವಿಧವಾಗಿದ್ದವು. ಆ ಯವನರು ಇನ್ನೂ ಅನೇಕ ರತ್ನಗಳನ್ನು ತಂದು ಬಾಗಿಲಲ್ಲಿ ಕಾದಿದ್ದರು. ಕಳಿಂಗರಾಜನಾದ ಕೃಷಾಯವು ಮುತ್ತುಗಳನ್ನು, ರತ್ನಗಳನ್ನು ತಂದುಕೊಟ್ಟನು. ಅಂಗರಾಜನು ಒಳ್ಳೆ ಒಡವೆಗಳಿಂದ ಅಲಂಕೃತನಾದ ಸುಂದರ ಸ್ತ್ರೀಯರನ್ನು ತಂದಿತ್ತನು. ವಂಗರಾಜನು ದಕ್ಷಿಣ ಸಮುದ್ರ ತೀರದಿಂದ 100 ಸುವರ್ಣದ ಮಂಚಗಳನ್ನು, 1000 ಹೊಸ ವಸ್ತ್ರಗಳನ್ನು, ಸಮುದ್ರ ಜನ್ಯವಾದ ರತ್ನಗಳನ್ನು, ತನಗೆ ಇತರ ರಾಜರಿಂದ ಬಂದ ಕಪ್ಪಗಳನ್ನು ತಂದುಕೊಟ್ಟನು. ಪಾಂಡ್ಯರಾಜನು ದರ್ದುರ ಪರ್ವತದಲ್ಲಿ ಹುಟ್ಟಿದ 96 ಭಾರಿ ತೂಕವುಳ್ಳ ಗಂಧದ ಕಟ್ಟಿಗೆಗಳನ್ನು, ಅಷ್ಟೇ ಶಂಖಗಳನ್ನು ತಂದುಕೊಟ್ಟನು. ಹಾಗೆಯೇ ಚೋಳ ಕೇರಳ ರಾಜರಿಬ್ಬರು ಹಗರು ಚಂದನಗಳನ್ನು, ವೈಢೂರ್ಯಗಳನ್ನು ಅಪರಿಮಿತವಾಗಿ ತಂದುಕೊಟ್ಟರು. ಅಶ್ವಕನೆಂಬ ರಾಜನು ಕೊಡ ಹಾಲು ಕರೆಯುವ ಮತ್ತು ಚಿನ್ನದ ಕೊಂಬುಳ್ಳ 10,000 ಗೋವುಗಳನ್ನು ಕರುಗಳೊಡನೆ ಆ ಧರ್ಮರಾಜನಿಗಾಗಿ ತಂದುಕೊಟ್ಟನು. ಸೈಂಧವ ರಾಜನು ಸಿಂಧು ದೇಶದಲ್ಲಿ ಹುಟ್ಟಿದ ಸುವರ್ಣಾಲಂಕೃತಗಳಾದ 25,000 ಉತ್ತಮ ಅಶ್ವಗಳನ್ನು ತಂದುಕೊಟ್ಟನು. ಸೌವೀರನು ಆನೆಗಳಿಂದ ಎಳೆಯಲ್ಪಡತಕ್ಕ 300 ರಥಗಳನ್ನು ತಂದುಕೊಟ್ಟನು.
ಆ ರಥಗಳೆಲ್ಲವೂ ಸುವರ್ಣ ರತ್ನಗಳಿಂದಲೇ ಅಲಂಕೃತವಾಗಿ ಮಧ್ಯಾಹ್ನದ ಸೂರ್ಯನಂತೆ ಜ್ವಲಿಸುತ್ತಿದ್ದವು. ಈ ರಥಗಳೊಡನೆ ಅವನು ಇನ್ನೂ ಬೇರೆ ಕಪ್ಪಗಳನ್ನು ಯುಧಿಷ್ಠಿರನಿಗೆ ತಂದೊಪ್ಪಿಸಿದನು. ಅವಂತಿ ರಾಜನು ಅನೇಕ ರತ್ನಗಳನ್ನು, ಹಾರಗಳು, ಕಂಗದಗಳು ಮುಂತಾದ ಒಡವೆಗಳನ್ನು, 10,000 ದಾಸಿ ಜನರನ್ನು ಧರ್ಮರಾಜನಿಗೆ ಕಪ್ಪವನ್ನಾಗಿ ತೆಗೆದುಕೊಂಡು ಬಂದು ಸಭಾದ್ವಾರದಲ್ಲಿ ಕಾದಿದ್ದನು. ದಶಾರ್ಣ ರಾಜನು, ಚೇದಿ ರಾಜನು, ಶೂರಸೇನ ರಾಜನು ಉತ್ತಮ ವಸ್ತ್ರಗಳು, ವಿವಿಧ ರತ್ನಗಳು ಮುಂತಾದ ಕಾಣಿಕೆಗಳನ್ನು ತಂದುಕೊಟ್ಟರು. ಕಾಶಿರಾಜನು 80,000 ಗೋವುಗಳನ್ನು, 800 ಆನೆಗಳನ್ನು, ಸಿಂಧೂ ನದಿ ತೀರದಲ್ಲಿ ಹುಟ್ಟಿದ 10,000 ಕುದುರೆಗಳನ್ನು, ಬೆಲೆಯುಳ್ಳ ರತ್ನಗಳನ್ನು ಕಾಣಿಕೆಯಾಗಿ ತಂದುಕೊಟ್ಟನು. ವಿದೇಹರಾಜನಾದ ಕೃತಕ್ಷಣನು, ಕೋಸಲ ದೇಶದ ಬೃಹದ್ಬಲನು 14,000 ಉತ್ತಮ ಅಶ್ವಗಳನ್ನು ತಂದುಕೊಟ್ಟನು. ಶೈಬ್ಯನು ವಸನಾದಿಗಳೊಡನೆಯೂ, ತ್ರಿಗರ್ತನು ಮಾಲವರೊಡನೆಯೂ ಬಂದು ಒಬ್ಬೊಬ್ಬರು ಅಪರಿಮಿತ ಧನವನ್ನು ಪಾಂಡವರಿಗೆ ಕೊಟ್ಟರು. ಅಚ್ಚ ದೇಶದ ರಾಜನು ಉತ್ತಮ ಹಾರಗಳು, ಆಭರಣಗಳು, ಒಳ್ಳೆ ಎಳೆಯ ಪ್ರಾಯವುಳ್ಳ ಸ್ತ್ರೀಯರು, 1,000 ಮಂದಿ ದಾಸಿಯರು ಇವರನ್ನೆಲ್ಲ ಧರ್ಮರಾಜನಿಗೆ ಕಾಣಿಕೆಯಾಗಿ ತಂದುಕೊಟ್ಟನು. ಮತ್ತು ಅವನು ಬ್ರಾಹ್ಮಣೋತ್ತಮರು ಧರಿಸತಕ್ಕ ಶುದ್ಧವಾದ ಕಂಬಳಿಗಳನ್ನು ಕಾಣಿಕೆಯಾಗಿ ತಂದು ಧರ್ಮರಾಜನ ದರ್ಶನಕ್ಕಾಗಿ ಬಾಗಿಲಲ್ಲಿ ಕಾದಿದ್ದನು. ಮಳೆ ನೀರು, ನದಿಯ ನೀರು ಸಮೃದ್ಧವಾಗಿರುವುದರಿಂದ ಕೃಷಿ ಇಲ್ಲದೆಯೇ ಬೆಳೆಯನ್ನು ಪಡೆಯುವವರು, ಸಮುದ್ರ ಪ್ರಾಂತದಲ್ಲಿ ಹುಟ್ಟಿ ಸಿಂಧೂ ನದಿ ತೀರದಲ್ಲಿ ವಾಸಿಸುವವರು ಆದ ದ್ರುಮ, ಪಾರದ, ಕೈಶ್ಯ, ಕೈರಾತಕ ದೇಶದವರು ವಿವಿಧ ರತ್ನಗಳನ್ನು, ಕುರಿ, ಮೇಕೆ, ಹಸು, ಹೇಸರಗತ್ತೆ, ಒಂಟೆ ಮುಂತಾದ ಮೃಗಗಳನ್ನು, ಸುವರ್ಣಗಳನ್ನು, ಹಣ್ಣುಗಳಿಂದ ತೆಗೆದ ಜೇನನ್ನು, ನಾನಾ ಬಗೆಯ ಕಂಬಳಿಗಳನ್ನು ಧರ್ಮರಾಜನಿಗೆ ಕಾಣಿಕೆಯಾಗಿ ತಂದು ದ್ವಾರದಲ್ಲಿ ಕಾದಿದ್ದರು. ಮ್ಲೇಚ್ಛಾಧಿಪತಿಯು ಪ್ರಾಗ್ಜ್ಯೋತಿಷ ರಾಜನು ಆದ ಭಗದತ್ತನು ಅನೇಕ ಯವನ ಸೈನ್ಯಗಳೊಡಗೂಡಿ ಅಜಾನೇಯಗಳೆಂಬ ಉತ್ತಮ ಜಾತಿಯ ಕುದುರೆಗಳನ್ನು, ಬೇರೆ ಕಾಣಿಕೆಗಳನ್ನು, ಕುದುರೆಗಳಿಗೆ ತೊಡಿಸತಕ್ಕ ಹಲವು ಉತ್ತಮ ಆಭರಣಗಳನ್ನು ತಂದು ಬಾಗಿಲಲ್ಲಿ ನಿವಾರಿತನಾಗಿ ಕಾಲ ನಿರೀಕ್ಷಣೆ ಮಾಡುತ್ತಾ ನಿಂತಿದ್ದನು. ಇನ್ನು ಅಲ್ಲಿ ದ್ರೆಕ್ಷರು, ಕುಕ್ಷರು, ಲಲಾಟಾಕ್ಷರು, ಔಷ್ಣೀಶರು, ಆಹಯರು, ಬಾಹುಕರು, ಪುರುಷಾಧಕರು ಮುಂತಾದ ವಿಚಿತ್ರ ಜಾತಿಯವರೆಲ್ಲ ಕಾಣಿಕೆಗಳನ್ನು ತಂದು ಬಾಗಿಲಲ್ಲಿ ನಿರೀಕ್ಷಿಸುತ್ತಿದ್ದರು. ಏಕಪಾದರೆಂಬ ಒಂದು ಪಂಗಡದವರು ಚಿನ್ನ, ಬೆಳ್ಳಿ ಮೊದಲಾದ ಧನಗಳೊಡನೆ ದ್ವಾರದಲ್ಲಿ ಕಾದಿದ್ದರಲ್ಲದೆ ಹುಳುಗಳು, ಗಿಳಿಗಳು, ಇಂದ್ರಧನುಸ್ಸು, ಸಂಜೆಗೆಂಪು ಮುಂತಾದ ವಿವಿಧ ವರ್ಣಗಳುಳ್ಳ ಕಾಡು ಕುದುರೆಗಳನ್ನು, ಬಂಗಾರದ ಗಟ್ಟಿಗಳನ್ನು ಕಾಣಿಕೆಯಾಗಿ ತಂದಿದ್ದರು. ಸಿಂಹಳ ರಾಜನು ವಿಶೇಷ ಧನವನ್ನು 100 ಕೆಂಪು, ಕಪ್ಪು, ಹಳದಿ ಬಣ್ಣದ ಗಂಧದ ಕಟ್ಟಿಗೆಗಳನ್ನು ಸಾಗಿಸಿ ತಂದು ಬಾಗಿಲಲ್ಲಿ ಕಾದಿದ್ದನು. ನಗ್ನ ಬರ್ಬರ ದೇಶಾಧಿಪತಿಗಳು 100,000 ದಾಸಿಯರನ್ನು, 1,000 ಕಂಬಳಿಗಳನ್ನು ತಂದು ಕಾದಿದ್ದರಲ್ಲದೆ ಹಠಸಾಧಕರಾದ ಪೌಂಡ್ರ, ತಾಮ್ರಲಿಪ್ತರೆಂಬ ರಾಜರು ಗಂಧ, ಬೆಳ್ಳಿಗಳನ್ನು, ಅಗರು ಚಂದನಗಳಿಂದಲೂ, ದಂತದಿಂದಲೂ ಮಾಡಿದ ಹಲವು ಸಾಮಗ್ರಿಗಳನ್ನು, ಜಾಯಿಕಾಯಿ, ತಕ್ಕೋಲ, ಲವಂಗ, ಕರ್ಪೂರ ಮೊದಲಾದ ಸುಗಂಧ ವಸ್ತುಗಳನ್ನು ತಂದು ಬಾಗಿಲಲ್ಲಿಯೇ ಕಾದಿದ್ದರು. ಶೈಲೇಯನೆಂಬ ರಾಜನು ಬಿಳಿ ಪಟ್ಟೆ ಮಡಿಗಳನ್ನು ಹಿಡಿದು ನಿಂತಿದ್ದನು. ಚೀನರು, ಹೂಣರು, ಕಕ್ಸರು, ಶ್ಕಾಶರು ಎಂಬಿ ಪರ್ವತವಾಸಿಗಳಾದ ವೀರರು 14,000 ಸುಶಿಕ್ಷಿತಗಳಾದ ಕುದುರೆಗಳನ್ನು, ಶಾಖವುಳ್ಳ ಕಂಬಳಿಗಳನ್ನು, ಬಾಹ್ಲೀಕ ಚೀನ ದೇಶಗಳಲ್ಲಿ ಹುಟ್ಟಿದ ಹುಳುಗಳಿಂದಲೂ, ರತ್ನದಿಂದಲೂ ಮಾಡಿದ ಉತ್ತಮವಾದ ಬಣ್ಣಗಳ ಮಡಿಗಳನ್ನು, ರುಚಿಯಾದ ಫಲಗಳನ್ನು, ವಾಸನಾ ದ್ರವ್ಯಗಳನ್ನು ತಂದು ನಿಂತಿದ್ದು ರಾಜಾಜ್ಞೆಯಾದ ಮೇಲೆ ಒಳಕ್ಕೆ ಪ್ರವೇಶಿಸಿದರು. ಕರವಟ, ತೋಮರ, ಶೂರ, ವರ್ಧನಕರೆಂಬ ದೇಶದವರು ವಿವಿಧ ವಸ್ತ್ರಗಳನ್ನು ತಂದಿದ್ದರು. ಕಾಕೋಟ, ನಾಟಕೇಯ, ನಂದಿನಗರ, ನಾಪಿತ, ತ್ರೈಪುರ, ಪಂಚಮೇಯ, ಉರುಜರೆ ಮೊದಲಾದ ಅಟವಿಕ ರಾಜರು ಅಲ್ಲಿ ಕಪ್ಪಗಳೊಡನೆ ಕಾದಿದ್ದರು. ಶಕ, ತುಷಾರ, ರೋಮಕ, ಶೃಂಗ, ಅಶ್ಮಕ, ಸುಗಮರೆಂಬ ಅನೇಕ ರಾಜರು ಒಳ್ಳೆ ಅಪರಂಜಿ ಬಂಗಾರಗಳನ್ನು, ಉತ್ತಮ ಖಡ್ಗಗಳನ್ನು, ಎಷ್ಟಿ, ಶಕ್ತಿ, ಕೊಡಲಿ ಮೊದಲಾದ ಆಯುಧಗಳನ್ನು, ಹತ್ತಿಯ ನೂಲಿನಿಂದ ಮಾಡಿದ ನವಿರು ಬಟ್ಟೆಗಳನ್ನು, ಹದಮಾಡಿದ ಮೇಕೆಯ ತೊಗಲನ್ನು, ಮದಿಸಿದ ಸೈನ್ಯಗಳನ್ನು ತಂದು ಬಾಗಿಲಲ್ಲಿ ತಡೆಯಲ್ಪಟ್ಟು ಬಹಳ ಹೊತ್ತು ಕಾದಿದ್ದರು. ಅವರು ತಂದ 10,00,000 ನಾಣ್ಯಗಳನ್ನು
ನಾನೇ ಆಮೇಲೆ ಎಣಿಸಿ ತೆಗೆದಿಟ್ಟನು. ಪೂರ್ವ ದೇಶದ ರಾಜನೊಬ್ಬನು ಸುವರ್ಣ ರತ್ನಗಳಿಂದಲೂ ಆನೆಯ ದಂತದಿಂದಲೂ ಚಿತ್ರ ಕೆಲಸ ಮಾಡಲ್ಪಟ್ಟ ವಾಹನಗಳು, ಶಯನಗಳು, ಆಸನಗಳು, ಸುವರ್ಣಾಲಂಕೃತಗಳಾದ ಒಳ್ಳೆ ಕುದುರೆಗಳ ಮೇಲೆ ಹೂಡಿ ಹುಲಿದೊಗಲನ್ನು ಹೊದ್ದಿಸಿ ವಿಚಿತ್ರಾಲಂಕಾರಗಳಿಂದ ಕೂಡಿದ ಅನೇಕ ರಥಗಳು ಇವನ್ನೆಲ್ಲ ತಂದುದಲ್ಲದೆ ಬಿಲ್ಲುಗಳು, ಅರ್ಧಚಂದ್ರ ಬಾಣಗಳು, ನಾರಾಜಗಳು, ವಿವಿಧಾಸ್ತ್ರಗಳು ಮುಂತಾಗಿ ಇನ್ನೂ ಹಲವು ಕಾಣಿಕೆಗಳೊಡನೆ ಆ ಯಾಗಶಾಲೆಗೆ ಬಂದಿದ್ದನು. ಅವನು 2,000 ಪಟ್ಟೆಮಡಿಗಳು, 10,000 ನಾರುಮಡಿಗಳು, ಕಂಚಿನ ಪಾತ್ರೆಗಳು, ಬೆಲೆಯುಳ್ಳ ರತ್ನ ಕಂಬಳಿಗಳು, ವಿವಿಧ ರತ್ನಗಳು ಇವನ್ನೆಲ್ಲ ತಂದುಕೊಟ್ಟನು. ಸಮುದ್ರ ತೀರವಾಸಿಗಳಾದ ಮನುಷ್ಯರು, ಮಾಲವರು ತಮ್ಮಲ್ಲಿದ್ದ ರತ್ನಗಳನ್ನೆಲ್ಲ ತಂದುಕೊಟ್ಟರು. ಸೌರಾಷ್ಟ್ರ ರಾಜನು ಕೋಟಿ ಕೊಳಗದಷ್ಟು ಗೋಧುಮೆ ಮುಂತಾದ ಧಾನ್ಯಗಳನ್ನು, ರತ್ನಗಳನ್ನು ಕೊಟ್ಟು ಯಾಗಶಾಲೆಗೆ ಬಂದನು. ಆ ಸೌರಾಷ್ಟ್ರ ರಾಜನು 2 ಕೊಳಗ ಹಿಡಿಯುವ 10,000 ಎಣ್ಣೆಯ ಕೊಪ್ಪರಿಗೆಗಳನ್ನು, 1,000 ಬಂಡಿಗಳಲ್ಲಿ ಬೆಲ್ಲವನ್ನು ತುಂಬಿ ತಂದನು. ಇನ್ನೂ ಎಷ್ಟೋ ರಾಜರು ಎಷ್ಟೋ ರತ್ನಗಳನ್ನು ತಂದು ಧರ್ಮರಾಜನಿಗೆ ಕೊಟ್ಟರು. ಪರ್ವತಾರಣ್ಯಗಳೊಡಗೂಡಿದ ಆ ಜಂಬೂ ದ್ವೀಪದ ಮೊತ್ತದಲ್ಲಿ ಧರ್ಮರಾಜನಿಗೆ ಕಪ್ಪವನ್ನು ತಂದುಕೊಡದ ರಾಜನು ಯಾವನೊಬ್ಬನೂ ಇರಲಿಲ್ಲ. ಆ ಯಾಗಕ್ಕೆ ಬಾರದ ಮನುಷ್ಯನು ಒಬ್ಬನಿಲ್ಲ. ಜನಸಮೃದ್ಧವಾದ ಆ ಯಾಗಶಾಲೆಯು ಇಂದ್ರ ಸಭೆಯಂತೆ ಪ್ರಕಾಶಿಸುತ್ತಿತ್ತು. ಆ ಯಾಗಕ್ಕೆ ಕಾಣಿಕೆಯಾಗಿ ಬಂದ ಧನರಾಶಿಗೆ ಮಿತಿಯಿಲ್ಲ. ಮೇರು ಮಂದರ ಪರ್ವತಗಳ ನಡುವೆ ಶೈಲೋದಯ ಎಂಬ ನದಿ ತೀರದ ಬಿದಿರು ತೋಟಗಳಲ್ಲಿ ವಾಸ ಮಾಡುವ ಒಳ್ಳೆ ಗೌರವಸ್ಥರಾದ ಕಶ, ಕದರ, ದೀರ್ಘವೇಣು, ಪಾರದ, ಪುಳಿಂದ, ಕಂಕಣ, ಪರಕಂಕಣ ಮೊದಲಾದ ಮನುಷ್ಯರು ಇರುವೆಗಳಿಂದ ರಂಧ್ರಗಳ ಮೂಲಕವಾಗಿ ಭೂಮಿಯ ಮೇಲಕ್ಕೆ ತಂದು ರಾಶಿ ಹಾಕಲ್ಪಟ್ಟಿದ್ದ ವಿಪೀಲಕವೆಂಬ ಹೆಸರುಳ್ಳ ಪರಂಜಿಯ ಬಂಗಾರವನ್ನು ಕೊಳಗಗಳಿಂದಲೇ ಅಳೆದು ಹಾಕುವಷ್ಟು ರಾಶಿ ರಾಶಿಯಾಗಿ ತಂದುಕೊಟ್ಟರು. ಕಪ್ಪು ಬಿಳುಪು ಬಾಲಗಳುಳ್ಳ ಜಿಂಕೆಗಳನ್ನು, ಹಿಮಾಲಯ ಪರ್ವತದ ಹೂಗಳಲ್ಲಿ ತೆಗೆದ ರುಚಿಯಾದ ಜೇನನ್ನು, ಉತ್ತರ ಕುರುದೇಶಗಳಿಂದಲೂ ಕೈಲಾಸದ ಉತ್ತರ ಭಾಗದಿಂದಲೂ ತಂದ ಒಳ್ಳೆ ಶಕ್ತಿಯುಳ್ಳ ಮೂಲಿಕೆಗಳನ್ನು, ವ್ಯೂಢಮಲ್ಲರೆಂಬ ರಾಜರು ಇನ್ನೂ ಕೆಲವು ಪರ್ವತ ದೇಶಾಧಿಪತಿಗಳು ಧರ್ಮರಾಜನಿಗೆ ತಂದುಕೊಟ್ಟು ನಮಸ್ಕಾರ ಮಾಡಿ ನಿಂತರು. ಹಿಮಾಲಯದ ಆಚೆಗೂ ಉದಯಾದ್ರಿಯ ಪಕ್ಕದಲ್ಲಿಯೂ ಸಮುದ್ರ ತೀರದಲ್ಲಿಯೂ ಲೋಹಿತ್ಯವೆಂಬ ನದಿಯ ಸಮೀಪದಲ್ಲಿಯೂ ವಾಸ ಮಾಡಿಕೊಂಡು ಕರ್ಮವನ್ನೊಟ್ಟು ಫಲ ಮೂಲಗಳಿಂದಲೇ ಜೀವಿಸುತ್ತಿರುವ ಕಿರಾತರು, ಬಂಧ, ಅಗಿಲು, ಕಂಬಳಿ, ಬೊಗಲು, ಬೆಳ್ಳಿ, ಬಂಗಾರ, ರತ್ನದ ಕಲ್ಲುಗಳು, ವಾಸನಾ ದ್ರವ್ಯಗಳು, 10,000 ಮಂದಿ ಕಿರಾತ ಜಾತಿಯ ದಾಸರುಗಳು, ಕಣ್ಣಿಗೆ ಇಂಪಾದ ಹಲವು ವಸ್ತುಗಳು, ಬಹುದೂರಕ್ಕೆ ಹೋಗತಕ್ಕ ಮೃಗ ಪಕ್ಷಿಗಳು, ಬೆಟ್ಟದ ಗನಿಯೊಳಗೆ ಸಿಕ್ಕಿದ ಉತ್ತಮ ಬಂಗಾರಗಳು ಇವನ್ನೆಲ್ಲ ಹಿಡಿದುಕೊಂಡು ಬಾಗಿಲಲ್ಲಿ ಕಾದಿದ್ದರು. ಚಾಪವ್ಯ, ಗರದ, ದರ್ಪ, ಶೂರ, ಯಮಕ, ಔದುಂಬರ, ದುರ್ವಿಭಾಗ, ಕಾಶ್ಮೀರ, ಕುಮಾರ, ಗೌರಕ, ಹಂಸಕ, ಶಿಬಿ, ತ್ರಿಗರ್ತ, ಯೌಧೇಯ, ರುದ್ರಕ, ವಸುತೇಯ, ಮೌಲೇಯ, ದಾಹ, ಕ್ಷುದ್ರಕ, ಮಾಲವ, ಚೌಂಬಿಕ, ಚೌಂಡಿಕ, ಔದಕ, ಸಾಲ್ವ, ವಂಗ, ಅಂಗ, ಯವನ, ಗಯರೆಂಬ ಉತ್ತಮ ಜಾತಿಯ ವೀರರು 100 ವರಿಸೆಗಳಾಗಿ ಕಾಣಿಕೆಗಳನ್ನು ಹಿಡಿದು ನಿಂತು ಧರ್ಮರಾಜನಿಗಾಗಿ ಕಾದಿದ್ದರು. ಮತ್ತು ಮಗಧ, ಕಳಿಂಗ, ತಾಮ್ರಯುಕ್ತ, ಪುಂಡಕರೆಂಬ ರಾಜರು ಕೌಶಿಕವೆಂಬ ನಾರುಮಡಿಗಳನ್ನು, ಸುವರ್ಣಗಳೆಂಬ ಪಟ್ಟಮಡಿಗಳನ್ನು ಧರ್ಮರಾಜನಿಗಾಗಿ ತಂದುಕೊಟ್ಟರು. ಈ ರಾಜರೆಲ್ಲರೂ ಇಷ್ಟೊಂದು ಕಾಣಿಕೆಗಳನ್ನು ತಂದಿದ್ದರು ರಾಜರ ಪ್ರೀತಿಯನ್ನು ಪಡೆಯದೆ ರಾಜನ ಪ್ರೀತಿಯನ್ನು ಪಡೆಯದೆ ದ್ವಾರಪಾಲಕರಿಂದ ಬಾಗಿಲಲ್ಲಿಯೇ ತಡೆಯಲ್ಪಟ್ಟು ಸಮಯವನ್ನು ನಿರೀಕ್ಷಿಸುತ್ತಿದ್ದರು. ನೊಗದಂತಿರುವ ದೊಡ್ಡ ಕೊಂಬುಗಳಿಂದಲೂ, ಚಿನ್ನದ ಹೊರಜಗಳಿಂದಲೂ, ಕಮಲದಂತೆ ಮೈಬಣ್ಣದಿಂದಲೂ, ರತ್ನ ಕಂಬಳಿಗಳ ಕೌದಿಗಳಿಂದಲೂ ಕೂಡಿ ಬಿಟ್ಟದಂತಿರುವ 1,000 ಮದದಾನೆಗಳನ್ನು ಒಬ್ಬೊಬ್ಬ ರಾಜನು ಧರ್ಮರಾಜನಿಗೆ ಕಾಣಿಕೆಯಾಗಿ ತಂದು ನಿಲ್ಲಿಸಿಟ್ಟುಕೊಂಡಿದ್ದನು. ಆ ಆನೆಗಳ ಕಾಮ್ಯಕವೆಂಬ ತಟಾಕದ ಸಮೀಪದಲ್ಲಿ ಬೆಳೆದ ಒಳ್ಳೆ ಜಾತಿಯವುಗಳಾಗಿ ಅತ್ಯಂತ ಸಾಧುಗಳಾಗಿ ಅಂದವಾಗಿಯೂ ಇದ್ದವು. ಇಂಥವರು ಕೂಡ ಸುಲಭವಾಗಿ ಒಳಗೆ ಹೋಗಲು ಅವಕಾಶವಿಲ್ಲದೆ ದ್ವಾರಪಾಲಕರಿಂದ ತಡೆಯಲ್ಪಟ್ಟು ನಿಂತಿದ್ದರು. ವಿದೇಹರು, ಪುಂಡ್ರರು, ಗೌಲೇಯರು, ತಾಮ್ರಲಿಪ್ತರು, ಮರುಕರು, ಕೌಶಿಕರು, ದರ್ದರು, ಭೌಮೇಯರು, ನಟ ನಾಟಕರು, ಕರ್ನಾಟಕರು, ಕಾಂಸ್ಯಕುಟ್ಟರು, ಪದ್ಮಜಾಲರು, ಸತೀನರರು, ದಾಕ್ಷಿಣಾತ್ಯರು,
ಪುಳಿಂದರು, ಶವೇರರು, ಗರ್ಗರರು, ಭೀಲಕರು, ಪಲ್ಲವರು, ತುಂಬಕರು, ಕೌಶಿಕರು ಮೊದಲಾಗಿ ಇನ್ನೂ ಅನೇಕ ರಾಜರು ಇಷ್ಟೆಷ್ಟು ರತ್ನಗಳನ್ನು ಕಾಣಿಕೆಯಾಗಿ ತಂದಿದ್ದರು. ಸಿಂಹಳರು ಸಮುದ್ರ ಜನ್ಯಗಳಾದ ಉತ್ತಮ ವೈಡೂರ್ಯಗಳನ್ನು, ಮುತ್ತು ಚಿಪ್ಪುಗಳನ್ನು, ಬಲಮುರಿ ಶಂಖಗಳನ್ನು ತಂದುಕೊಟ್ಟರು. ಇಂದ್ರಾನುಚರನಾದ ಚಿತ್ರರಥನೆಂಬ ಗಂಧರ್ವರಾಜನು ರತ್ನದ ಜೀನುಗಳಿಂದ ಅಲಂಕೃತಗಳಾಗಿ ಕಣ್ಣಿನ ಕೊನೆಯಲ್ಲಿ ಕೆಂಪು ಬಣ್ಣವುಳ್ಳ ಉತ್ತಮ ಜಾತಿಯ ಕುದುರೆಗಳನ್ನು, ಕುದುರೆಗಳು 400 ಧರ್ಮರಾಜನಿಗೆ ಕಳುಹಿಸಿಕೊಟ್ಟನು. ತುಂಬುರುವೆಂಬ ಗಂಧರ್ವನು ಮಾವಿ ನೆಲೆಯ ಬಣ್ಣವುಳ್ಳ 100 ಕುದುರೆಗಳನ್ನು ಸುವರ್ಣಾಲಂಕಾರಗಳಿಂದ ಅಲಂಕರಿಸಿ ಧರ್ಮರಾಜನಿಗೆ ತಂದೊಪ್ಪಿಸಿದನು. ಶುಕದೇಶದ ರಾಜನು 100 ಉತ್ತಮ ಜಾತಿಯ ಗಜಗಳನ್ನು ತಂದಿತ್ತನು. ಮತ್ಸ್ಯ ದೇಶದ ವಿರಾಟನು 2,000 ಮದದಾನೆಗಳನ್ನು ತಂದುಕೊಟ್ಟನು. ಪಾಂಸು ರಾಷ್ಟ್ರದ ವಸುಧಾನನೆಂಬ ರಾಜನು ಒಳ್ಳೆ ಎಳೆ ಪ್ರಾಯವುಳ್ಳ ಮತ್ತು ಸುವರ್ಣಾಲಂಕೃತಗಳಾದ 2,000 ಕುದುರೆಗಳನ್ನು, 26 ಆನೆಗಳನ್ನು ತಂದುಕೊಟ್ಟನು. ದ್ರುಪದನು 14,000 ದಾಸಿಯರನ್ನು, ಪತ್ನಿಯರೊಡಗೂಡಿದ 10,000 ದಾಸರನ್ನು, ಆನೆಗಳ ಮೇಲೆ ಹೂಡಿದ 26 ರಥಗಳನ್ನು, ಪೂರ್ಣವಾದ ತನ್ನ ರಾಜ್ಯವನ್ನು ಪಾಂಡವರ ಯಾಗಕ್ಕಾಗಿಯೇ ಒಪ್ಪಿಸಿದ್ದನು. ಕೃಷ್ಣನು ಅರ್ಜುನನ ಬಹುಮಾನಕ್ಕಾಗಿ 14,000 ಆನೆಗಳನ್ನು ತಂದುಕೊಟ್ಟನು. ಜನಕ, ಅರ್ಜುನನಿಗೆ ಕೃಷ್ಣನೇ ಪ್ರಾಣವು, ಕೃಷ್ಣನಿಗೆ ಅರ್ಜುನನೇ ಪ್ರಾಣವು. ಕೃಷ್ಣನು ಯಾವುದನ್ನು ಹೇಳಿದರೂ ಅರ್ಜುನನು ಅದನ್ನು ತಪ್ಪದೆ ನಡೆಸುವನು. ಅರ್ಜುನನಿಗಾಗಿ ಕೃಷ್ಣನು ಸ್ವರ್ಗಲೋಕವನ್ನಾದರೂ ಬಿಟ್ಟುಕೊಡುವನು. ಕೃಷ್ಣನಿಗಾಗಿ ಅರ್ಜುನನು ಪ್ರಾಣಗಳನ್ನಾದರೂ ಬಿಡುವನು. ಚೋಳ ಪಾಂಡ್ಯರೆಂಬ ರಾಜರಿಬ್ಬರು ಮಲೆಯ ದರ್ತುರಗಳೆಂಬ ಬೆಟ್ಟಗಳಿಂದ ಒಳ್ಳೆ ಸುವಾಸನೆಯುಳ್ಳ ಗಂಧದ ಕಟ್ಟಿಗೆಗಳನ್ನು ತಂದು ಅದನ್ನರೆದು ಚಿನ್ನದ ಕಲಶಗಳಲ್ಲಿ ತುಂಬಿ ತಂದರು. ಅಲ್ಲದೆ ಗಂಧದ ಕೊರಡುಗಳನ್ನು, ಹಗಿಲು ಚಂದನಗಳನ್ನು ತಂದುಕೊಟ್ಟರು. ಒಳ್ಳೆ ಕಾಂತಿಯುಳ್ಳ ರತ್ನಗಳನ್ನು, ಸೆರಿಗೆಯ ದುಕೂಲಗಳನ್ನು ತಂದರು. ಇವರಿಗೂ ಅಲ್ಲಿ ಸುಲಭವಾಗಿ ಒಳಗೆ ಪ್ರವೇಶಿಸುವುದಕ್ಕೆ ಅವಕಾಶವಿಲ್ಲದೆ ಬಾಗಿಲಲ್ಲಿಯೇ ಕಾದಿದ್ದರು. ಒಳ್ಳೆಯ ಉಡುಪುಗಳನ್ನಿಟ್ಟು ಕೆಂಪಾದ ಕಡೆಗಣ್ಣುಗಳಿಂದ ರೂಪವಂತರಾಗಿದ್ದ ಸಿಂಹಳ ದೇಶದವರೆಷ್ಟೋ ಮಂದಿ ವೈಡೂರ್ಯಗಳು, ಚಿತ್ರಕಂಬಳಿ ಮೊದಲಾದ ಕಾಣಿಕೆಗಳನ್ನಿಟ್ಟುಕೊಂಡು ಬಾಗಿಲಲ್ಲಿಯೇ ಕಾದಿದ್ದರು. ಮತ್ತು ಬ್ರಾಹ್ಮಣರು, ಪರಾಜಿತರಾದ ಕ್ಷತ್ರಿಯರು, ವೈಶ್ಯರು, ಮ್ಲೇಚ್ಛರು, ಪ್ರಥಮ ಮಧ್ಯಮ ಅಧಮ ವರ್ಣದವರು ಇವರೆಲ್ಲರೂ ಧರ್ಮರಾಜನಿಗಾಗಿ ಕಾಣಿಕೆಯನ್ನು ತಂದಿದ್ದರು. ಎಲ್ಲ ದೇಶದಿಂದ ಎಲ್ಲ ಜಾತಿಯವರು ಅಲ್ಲಿಗೆ ಬಂದಿದ್ದುದರಿಂದ ಈ ಜಗತ್ತೆಲ್ಲ ಆ ಯುಧಿಷ್ಠಿರನ ಯಾಗಸಭೆಯಲ್ಲಿಯೇ ಕೂಡಿದ್ದಂತೆ ಕಾಣಿಸಿತು. ನನ್ನ ಶತ್ರುಗಳಾದ ಆ ಪಾಂಡವರಿಗೆ ರಾಜರಿಂದ ಬಂದ ಕಾಣಿಕೆಗಳನ್ನು ನೋಡಿದಾಗಲೇ ನನಗೆ ದುಃಖದಿಂದ ಪ್ರಾಣತ್ಯಾಗ ಮಾಡಬೇಕೆಂದು ತೋರಿತು. ಜನಕ, ಆ ಧರ್ಮರಾಜನು ಆಮರೂಪವಾಗಿಯೂ ಪಕ್ವ ರೂಪವಾಗಿಯೂ ತಮ್ಮ ತಮ್ಮ ಸೇವಕರಲ್ಲಿ ಎಷ್ಟು ಮಂದಿಗೆ ಹೇಗೆ ಭೋಜನ ಪದಾರ್ಥಗಳನ್ನು ವಿಭಾಗಿಸಿಕೊಟ್ಟನು, ಅದನ್ನು ಕುರಿತು ಕೆಲವು ಸಂಗತಿಗಳನ್ನು ತಿಳಿಸುವೆನು ಕೇಳು. ಆನೆಯ ಮಾವುತರು, ಕುದುರೆಯ ರಾಹುತರು ಇವರ ಸಂಖ್ಯೆಯು 3,14,000 10 ಕೋಟಿ ರಥಿಕರಿದ್ದರು. ಕಾಲಾಳುಗಳಿಗೆ ಲೆಕ್ಕವೇ ಇಲ್ಲ. ಒಂದು ಕಡೆಯಲ್ಲಿ ಧಾನ್ಯಗಳನ್ನು ಅಳತೆ ಮಾಡುವುದು, ಒಂದು ಕಡೆಯಲ್ಲಿ ಪಕ್ವ ಮಾಡುವುದು, ಒಡನೆಯೇ ಬಡಿಸುವುದು, ಮತ್ತೊಂದು ಕಡೆಯಲ್ಲಿ ಶುದ್ಧಿಗಾಗಿ ಪುಣ್ಯಾಹ ಘೋಷಗಳನ್ನು ಮಾಡುವುದು, ಇವು ಯಾವಾಗಲೂ ಎಡಬಿಡದೆ ನಡೆಯುತ್ತಿದ್ದವು. ಆ ಯಾಗ ಸಭೆಯಲ್ಲಿ ಯಾವ ಜಾತಿಯಲ್ಲಿಯೇ ಆಗಲಿ, ತಿನ್ನದವನು, ಕುಡಿಯದವನು, ಅಲಂಕಾರವಿಲ್ಲದವನು, ಸತ್ಕಾರ ಹೊಂದದವನು ಒಬ್ಬನಾದರೂ ನನ್ನ ಕಣ್ಣಿಗೆ ಬೀಳಲಿಲ್ಲ. ಅಲ್ಲಿ ಯುಧಿಷ್ಠಿರನಿಂದ ಆಧರಿಸಲ್ಪಟ್ಟ ಸ್ನಾತಕರ ಮತ್ತು ಗೃಹಸ್ಥರ ಸಂಖ್ಯೆಯೇ 88,000 ಅವರಲ್ಲಿ ಒಬ್ಬೊಬ್ಬರಿಗೂ 30 ಪರಿಚಾರಕರು. ಅವರೆಲ್ಲರೂ ಮನಃಪೂರ್ವಕವಾದ ತೃಪ್ತಿಯಿಂದ ಯುಧಿಷ್ಠಿರನಿಗೆ ನಿನ್ನ ಶತ್ರುಗಳೆಲ್ಲರೂ ನಾಶವಾಗಲಿ ಎಂದು ಆಶೀರ್ವಾದ ಮಾಡುತ್ತಲೇ ಇದ್ದರು. ಇದಲ್ಲದೆ ಧರ್ಮರಾಜನ ಮನೆಯಲ್ಲಿ ಜಿತೇಂದ್ರಿಯರಾದ 10,000 ಯತಿಗಳು ಚಿನ್ನದ ತಟ್ಟೆಗಳಲ್ಲಿ ಊಟ ಮಾಡುತ್ತಿದ್ದರು. ಓ ಜನಕ, ಅಲ್ಲಿ ಆ ಪಾಂಡವ ಪತ್ನಿಯಾದ ದ್ರೌಪದಿಯು ತಾನು ಭೋಜನ ಮಾಡದೆಯೇ ಇದ್ದು ಗೂನರು, ಕುಳ್ಳರು ಮೊದಲಾದ ಅಂಗಹೀನರಲ್ಲಿ ಊಟ ಮಾಡಿದವರು ಯಾರು ಎಂಬುದನ್ನು ತಾನೇ ಗಮನಿಸುತ್ತಿದ್ದಳು. ಮಹಾರಾಜ, ಪಾಂಚಾಲರು ಆ ಪಾಂಡವರಿಗೆ ಸಂಬಂಧಿಗಳಾಗಿ
ಅಂಧಕ ವೃಷ್ಣಿಗಳು ಸ್ನೇಹಿತರಾಗಿದ್ದುದರಿಂದ ಅವರಿಬ್ಬರು ಮಾತ್ರ ಧರ್ಮರಾಜನಿಗೆ ಯಾವುದನ್ನು ಕಪ್ಪರೂಪವಾಗಿ ತಂದುಕೊಡಲಿಲ್ಲ ಎಂದನು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.